ಪ್ರಭು ಯೇಸುವೇ ನೀವು ಬಲಿಪೀಠದ ಸಂಸ್ಕಾರದಲ್ಲಿ ನಿಜವಾಗಿ ಇದ್ದೀರೆಂದು ನಂಬುತ್ತೇವೆ ಮನುಷ್ಯರ ಮೇಲೆ ನಿಮಗಿರುವ ಪ್ರೀತಿಯಿಂದ ಹಗಲು ರಾತ್ರಿ ಎನ್ನದೆ ಈ ಪರಮ ಪ್ರಸಾದದಲ್ಲಿ ಇದ್ದು ಪೂರ್ಣ ಪ್ರೀತಿಯಿಂದಲೋ ಸಹಾನುಭೂತಿಯಿಂದಲೋ ನಿಮ್ಮನ್ನು ಕಾಣಲು ಯಾರು ಬರುವವರು ಎಂದು ಎದರು ನೋಡುತ್ತಾ ಕರೆಯುತ್ತಾ ಬಂದವರನ್ನೆಲ್ಲ ಆದರದಿಂದ ಸ್ವಾಗತಿಸುತ್ತೀರಿ ಈ ಪರಮ ಪ್ರಸಾದದಲ್ಲಿ ನೀವು ನಿಜವಾಗಿಯೂ ಇದ್ದೀರೆಂದು ನಾವು ನಂಬುತ್ತೇವೆ ಅತ್ಯಲ್ಪರಾದ ನಾವು ನಮ್ಮ ಹೃತ್ಪೂರ್ವಕ ಆರಾಧನೆಯನ್ನು ನಿಮಗೆ ಸಲ್ಲಿಸುತ್ತೇವೆ ನೀವು ನಮಗೆ ಕರುಣಿಸಿದ ಎಲ್ಲಾ ಕೃಪಾವರಗಳಿಗಾಗಿ ಮುಖ್ಯವಾಗಿ ನಿಮ್ಮನ್ನೇ ನಮಗೆ ಈ ಪರಮ ಪ್ರಸಾದದಲ್ಲಿ ಕರುಣಿಸದಕ್ಕಾಗಿ ನಿಮ್ಮ ಪವಿತ್ರ ತಾಯಿಯಾದ ಮರಿಯಮ್ಮನವರನ್ನು ನಮ್ಮ ಸಹಾಯಕಳನ್ನಾಗಿ ನೇಮಿಸಿದ್ದಕ್ಕಾಗಿ ಮತ್ತು ಈಗ ನಿಮ್ಮನ್ನು ಕಾಣಲು ಈ ದೇವಾಲಯಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಿಮಗೆ ನಮ್ಮ ವಂದನೆಯನ್ನು ಸಲ್ಲಿಸುತ್ತೇವೆ ನಮ್ಮ ಯೇಸುವೇ ನಮ್ಮ ಸಂಪೂರ್ಣ ಹೃದಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ಅಪರಿಮಿತವಾದ ದಯೆಗೆ ವಿರೋಧವಾಗಿ ಎಷ್ಟೋ ಬಾರಿ ಪಾಪಗಳನ್ನು ಮಾಡಿದ್ದಕ್ಕಾಗಿ ನೊಂದುಕೊಳ್ಳುತ್ತೇವೆ ನಿಮ್ಮ ಕೃಪೆಯ ಸಹಾಯದಿಂದ ಮುಂದಾದರೂ ನಿಮ್ಮನ್ನು ನೋಯಿಸುವುದಿಲ್ಲವೆಂದು ನಿರ್ಧರಿಸುತ್ತೇವೆ ನಾವು ಅಯೋಗ್ಯರಾದರೂ ಇದು ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಇಚ್ಛೆ ನಮ್ಮ ಒಲವು ನಮ್ಮ ಆಶೆ ನಮ್ಮ ಸರ್ವಸ್ವವನ್ನು ನಿಮಗೆ ಅರ್ಪಿಸುತ್ತೇವೆ ಇಂದಿನಿಂದ ನಮ್ಮನ್ನು ನಮಗಿರುವುದೆಲ್ಲವನ್ನು ನಿಮ್ಮ ಇಚ್ಛೆಯ ಪ್ರಕಾರ ಉಪಯೋಗಿಸಿರಿ ನಿಮ್ಮ ಪವಿತ್ರ ಪ್ರೀತಿಯನ್ನು ಕೃಪಾವರದ ಅಂತಸ್ತಿನಲ್ಲಿ ಕೊನೆಯವರೆಗೂ ಸ್ಥಿರವಾಗಿ ನಿಲ್ಲುವ ಮತ್ತು ಪ್ರತಿಯೊಂದು ವಿಷಯದಲ್ಲಿಯೂ ನಿಮ್ಮ ಇಚ್ಛೆಯನ್ನು ಸಂಪೂರ್ಣವಾಗಿ ನೆರವೇರಿಸುವ ಭಾಗ್ಯವನ್ನು ನಮಗೆ ಕರುಣಿಸಿದ್ದಾರೆ ಸಾಕೆಂದು ಆಸೆಯಿಂದ ಪ್ರಾರ್ಥಿಸುತ್ತೇವೆ ಶುದ್ಧೀಕರಣ ಸ್ಥಿತಿಯಲ್ಲಿರುವ ಎಲ್ಲ ಆತ್ಮಗಳಿಗೆ ವಿಶೇಷವಾಗಿ ಪರಮಪ್ರಸಾದದ ಭಕ್ತರಿಗೆ ಮತ್ತು ಅತಿ ಪರಿಶುದ್ಧ ಮರಿಯಮ್ಮನವರ ಭಕ್ತರಿಗೆ ಕರುಣೆಯನ್ನು ತೋರಿ ಎಲ್ಲ ಪಾಪಿಷ್ಟರ ಮೇಲೆಯೂ ದಯೆಯನ್ನು ತೋರಿ ಕೊನೆಯದಾಗಿ ನಮ್ಮ ಪ್ರಿಯ ರಕ್ಷಕರೇ ನಮ್ಮ ಹೃದಯದ ಎಲ್ಲ ಉದ್ದೇಶಗಳನ್ನು ನಿಮ್ಮ ಪ್ರೇಮಪೂರ್ಣ ಹೃದಯದ ಆಸೆಗಳೊಂದಿಗೆ ಒಂದಾಗಿಸಿ ಅವುಗಳನ್ನು ನಿಮ್ಮ ನಿತ್ಯ ಪಿತನಿಗೆ ಅರ್ಪಿಸಿ ನಮ್ಮ ಮೇಲಿನ ಪ್ರೀತಿಗಾಗಿ ಅವುಗಳನ್ನು ಅಂಗೀಕರಿಸಿ ನೆರವೇರಿಸುವಂತೆ ನಿಮ್ಮ ಹೆಸರಿನಲ್ಲಿ ಅವರನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಸಂಗೀತ ಹೃದಯ ಕೇತಾ
के हर एक कण कण में छाया है तेरी ही महिमा कारा। सृष्टि के हर एक कण कण में छाया है तेरी ही महिमा कारा। पक्षी भी करते हैं तेरी प्रशंसा, पक्षी भी करते हैं तेरी प्रशंसा। हर पल सुनाते हैं आलंकारा, मेरी भी भक्ति तुझे ग्रहण हो। हृदय से कामना करूं, पाप क्षमा कर जीवन दे दे, दया ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 28 ವಚನಗಳು 16-20. 11 ಮಂದಿ ಶಿಷ್ಯರು ಗಲೀಲಯಕ್ಕೆ ಹೋದರು. ಏಸು ಸೂಚಿಸಿದ ಬೆಟ್ಟಕ್ಕೆ ಬಂದರು. ಅಲ್ಲಿ ಏಸು ಸ್ವಾಮಿಯನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಏಸು ಹತ್ತಿರಕ್ಕೆ ಬಂದು ಮಾತಾಡಿದರು. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಅದರಿಂದ ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಪರಮ ಪ್ರಸಾದದಲ್ಲಿರುವ ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸುತ್ತೇವೆ. ಪರಮ ಪ್ರಸಾದದಲ್ಲಿರುವ ದಿವ್ಯ ಯೇಸುವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಪರಮ ಪ್ರಸಾದದಲ್ಲಿರುವ ದಿವ್ಯ ಯೇಸುವೆ, ನಿಮ್ಮನ್ನು ಸ್ತುತಿಸುತ್ತೇವೆ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಇಂದಿನ ಈ ಆರಾಧನೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಕೆಲ ಸಮಯಗಳ ಕಾಲ ದೇವರ ಉಪಸ್ಥಿತಿಯಲ್ಲಿ ಇರೋಣ. ನಮ್ಮ ತನು ಮನ ಧನವನ್ನೆಲ್ಲ ದೇವರ ಸಮ್ಮುಖದಲ್ಲಿ ಸಮರ್ಪಿಸೋಣ. ನಾವೆಲ್ಲರೂ ಪೀಠದ ಮೇಲೆ ನೋಡುವ ಹಾಗೆ ಇಂದಿನ ಆರಾಧನೆಯ ಮುಖ್ಯ ವಿಷಯ, ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ಪ್ರಭು ಯೇಸುವಿನ ಈ ಶಬ್ದಗಳು ನಮ್ಮಲ್ಲಿ ಧೈರ್ಯವನ್ನು ಭರವಸೆಯನ್ನು ಮೂಡಿಸುತ್ತವೆ. ಪ್ರಭುವಿನ ಈ ಶಬ್ದಗಳು ನಮ್ಮ ಮೇಲಿರುವ ದೇವರ ಅಪಾರ ಅದ್ವಿತೀಯ
ಪ್ರೀತಿಯನ್ನು ಪ್ರಕಟಿಸುತ್ತದೆ. ಸ್ವರ್ಗ ಭೂಮಿಯ ಒಡೆಯರಾದ ದೇವರು ನಮಗೋಸ್ಕರ ಸ್ವತಃ ಲಭ್ಯವಾಗುತ್ತಾರೆ. ನಾವು ಆಗಲೇ ನೋಡಿದ ಪ್ರಕಾರ ಇಂದಿನ ಆರಾಧನೆಯ ಮುಖ್ಯ ವಿಷಯ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ಈ ಪ್ರಕಾರದ ಭಾವನೆಯ ಮಾತುಗಳು ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲದೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಕಾಣುತ್ತೇವೆ. ಈಜಿಪ್ಟ್ ದೇಶವನ್ನು ಗುಲಾಮರಾಗಿದ್ದ ಇಸ್ರಾಯೇಲರನ್ನು ಬಿಡುಗಡೆ ಪಡಿಸಲು ಸರ್ವಶಕ್ತ ದೇವರು ಮೋಶೆಯನ್ನು ಆಯ್ಕೆ ಮಾಡುತ್ತಾರೆ. ಆಗ ಮೋಶೆ ಮೊದಲನೆಯದಾಗಿ ದೇವರಿಗೆ ಪ್ರತಿಕ್ರಿಯಿಸುತ್ತಾನೆ. ಇದು ಹೇಗೆ ಸಾಧ್ಯ? ಅಂತಹ ಬಲಾಢ್ಯ ಈಜಿಪ್ಟಿನ ಅರಸನ ಮೇಲೆ ಯುದ್ಧ ಮಾಡಿ ದೇವರ ಪ್ರಜೆಯನ್ನು ಬಿಡುಗಡೆ ಮಾಡುವುದು ಆಗ ಹೋಗದ ಮಾತು. ಆಗ ಸರ್ವೇಶ್ವರರಾದ ದೇವರು ಮೋಶೆಗೆ ಭರವಸೆಯ ಮಾತುಗಳನ್ನು ತಿಳಿಯಪಡಿಸುತ್ತಾರೆ. ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನ ಪರವಾಗಿ ಮಹತ್ಕಾರ್ಯಗಳನ್ನು ಮಾಡುತ್ತೇನೆ ಎಂಬ ಭರವಸೆಯ ಮಾತುಗಳನ್ನು ಆಡಿ ಕೇಳಿಸುತ್ತಾರೆ. ನಂತರ ಪ್ರವಾದಿ ಎರೆಮಿಯರನ್ನು ದೇವರು ತಮ್ಮ ಕಾರ್ಯಕ್ಕಾಗಿ ಕರೆದಾಗ ಎರೆಮಿಯರು ಕೂಡ ಮೋಶೆಯ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ. ನಾನು ಇನ್ನೂ ತರುಣ, ಮಾತನಾಡಲಾಗದೆ ತಡವರಿಸುತ್ತೇನೆ. ಅಂತಹ ಸಮಯದಲ್ಲಿ ಭರವಸೆಯ ಮಾತುಗಳನ್ನು ನುಡಿಯುತ್ತಾ ಸರ್ವಶಕ್ತ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಬಲಪಡಿಸುವೆನು, ನಿನ್ನ ನಾಲಿಗೆಯನ್ನು ಸಡಿಲಪಡಿಸುವೆ, ನಿನ್ನ ಬಾಯಿಯಲ್ಲಿ ನನ್ನ ಶಬ್ದಗಳನ್ನು ಇಡುವೆ ಎಂದು ಅವರಿಗೆ ಭರವಸೆಯನ್ನು ನೀಡುತ್ತಾರೆ. ನಾನು ನಿಮ್ಮೊಡನೆ ಇರುತ್ತೇನೆ ಎಂಬ ಮಾತುಗಳನ್ನು ನುಡಿಯುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನವರ ಜೀವನವನ್ನು ನೋಡಿದಾಗ ನಾವು ಇಂತಹದೇ ಒಂದು ಸನ್ನಿವೇಶವನ್ನು ಕಾಣುತ್ತೇವೆ. ಗಾಬ್ರಿಯೇಲ್ ದೇವದೂತರು ಕುಮಾರಿ ಮರಿಯಮ್ಮನವರಿಗೆ ಸುವಾರ್ತೆಯನ್ನು ನೀಡಿದಾಗ ಮಾತೆ ಮರಿಯಮ್ಮನವರು, ಈಗೋ ನಾನೊಬ್ಬ ಕನ್ಯೆ, ನನ್ನ ಜೀವನದಲ್ಲಿ ಇದೇಗೆ ಸಾಧ್ಯ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾರೆ. ಕರ್ತರು ಪ್ರಭುವು ನಿಮ್ಮೊಡನೆ ಇದ್ದಾರೆ ಎಂಬ ಭರವಸೆಯ ಮಾತುಗಳನ್ನು ಗಾಬ್ರಿಯೇಲ್ ದೂತರು ಅವರಿಗೆ ತಿಳಿಯಪಡಿಸುತ್ತಾರೆ. ನಂತರ ಮಾತೆ ಮರಿಯಮ್ಮನವರು ಪ್ರಭುವಿನ ಆಯ್ಕೆಯನ್ನು ತಮ್ಮದಾಗಿಸಿಕೊಂಡು ಅವರ ಆಜ್ಞೆಯ ಪ್ರಕಾರ ನಡೆಯುತ್ತಾರೆ. ಈಗ ತಾನೇ ಕೇಳಿದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಇಂತಹದೇ ಒಂದು ಭರವಸೆಯ ಮಾತುಗಳನ್ನು ನುಡಿದು ಹೇಳುತ್ತಾರೆ, ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ನಮ್ಮ ಸಂಗಡ ಇರಬೇಕಾಗಿರುವ ಕಾರಣಗಳು ಯಾವುವು? ಕಾರಣಗಳು ಹಲವಾರು ಇವೆ. ಮೊದಲನೆಯದಾಗಿ ನೋವು, ಚಿಂತೆ, ಅನುಮಾನ, ಅವಮಾನ ಅನುಭವಿಸುತ್ತಿರುವ ನಾವೆಲ್ಲರೂ ಪ್ರಭುವಿನ ಭರವಸೆಯ ಮಾತುಗಳಲ್ಲಿ ವಿಶ್ವಾಸವಿಡಬೇಕು. ಎರಡನೆಯದಾಗಿ ಭವಿಷ್ಯದ ಭಯ ಬವಣೆ ನಮ್ಮನ್ನು ಆವರಿಸಿಕೊಂಡಿವೆ. ರೋಗ ರುಜಿನಗಳು ನಮ್ಮನ್ನು ಕಾಡುತ್ತಿವೆ. ದುಃಖ ದುಗುಡದ ಮಧ್ಯೆಯಲ್ಲಿ ನಾವೆಲ್ಲರೂ ಜೀವಿಸುತ್ತಿದ್ದೇವೆ. ಕಷ್ಟದ ಕಾರ್ಮೋಡ ನಮ್ಮೆಲ್ಲರನ್ನು ಕವಿದುಕೊಂಡಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಇಂತಹ ಸಂದರ್ಭದಲ್ಲಿ ಪ್ರಭುವಿನ ಭರವಸೆಯ ಮಾತುಗಳು ನಮಗೆ ಸಾಂತ್ವನವನ್ನು ನೀಡುತ್ತವೆ. ಹಾಗಾದರೆ ಪ್ರಿಯದ ಸಹೋದರ ಸಹೋದರಿಯರೇ, ಪ್ರಭುವಿನ ವಚನಗಳಲ್ಲಿ ಭರವಸೆಯಿಟ್ಟು ನಾವು ಪವಿತ್ರ ಜೀವನವನ್ನು ಜೀವಿಸಲು ಸದಾ ಪ್ರಯತ್ನಿಸೋಣ.
ಯೇಸುವಿನ ಪವಿತ್ರ ಹೃದಯದ ಮನವಿ ಮಾಲೆ ಸ್ವಾಮಿ ದಯತೋರಿ ಸ್ವಾಮಿ ದಯತೋರಿ ಕ್ರಿಸ್ತರೇ ದಯತೋರಿ ಕ್ರಿಸ್ತರೇ ದಯತೋರಿ ಸ್ವಾಮಿ ದಯತೋರಿ ಸ್ವಾಮಿ ದಯತೋರಿ ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪರಲೋಕ ಪಿತಾ ದೇವರೇ ನಮಗೆ ದಯತೋರಿ ಲೋಕ ರಕ್ಷಕರಾದ ಸುತಾ ದೇವರೇ ನಮಗೆ ದಯತೋರಿ ಪವಿತ್ರಾತ್ಮ ದೇವರೇ ನಮಗೆ ದಯತೋರಿ ಪರಮ ತ್ರಿತ್ವರಾದ ಏಕ ದೇವರೇ ನಮಗೆ ದಯತೋರಿ ನಿತ್ಯ ಪಿತನ ಸುತನಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಕನ್ಯಾ ತಾಯಿಯ ಗರ್ಭದಲ್ಲಿ ಪವಿತ್ರಾತ್ಮರಿಂದ ಉದ್ಭವಿಸಿದ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ದೇವವಾರ್ತೆಯಾದ ಸುತನೊಂದಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಮಿತಿಯಿಲ್ಲದ ಮಹಿಮೆ ಪ್ರತಾಪವುಳ್ಳ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸರ್ವೇಶ್ವರರ ಪರಿಶುದ್ಧ ಆಲಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಮಹೋನ್ನತ ದೇವರ ವಾಸಸ್ಥಾನವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸರ್ವೇಶ್ವರರ ಮಂದಿರವು ಸ್ವರ್ಗದ ಬಾಗಿಲು ಆಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸ್ನೇಹಾಗ್ನಿಯು ಜ್ವಲಿಸಿ ಉರಿಯುವ ಕುಲುಮೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನೀತಿಯು ಸ್ನೇಹವು ನೆಲೆಸಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ದಯಾಳತ್ವದಿಂದಲೂ ಸ್ನೇಹದಿಂದಲೂ ಪೂರ್ಣವಾಗಿ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸಮಸ್ತ ಪುಣ್ಯಗಳು ಸಂಪೂರ್ಣವಾಗಿ ತುಂಬಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸರ್ವಸ್ತುತಿಗೆ ಅತಿ ಯೋಗ್ಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸರ್ವ ಕೇಂದ್ರಗಳಿಗೆ ರಾಜರು ಅವುಗಳ ಕೇಂದ್ರವೂ ಆಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಜ್ಞಾನವು ಅರಿವು ತುಂಬಿದ ಬೊಕ್ಕಸವಾದ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ದೈವತ್ವದ ಸಂಪೂರ್ಣತೆಯು ಅಡಗಿ ನೆಲೆಸಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿಮ್ಮ ಪಿತನಿಗೆ ಅತಿ ಪ್ರಿಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿಮ್ಮಲ್ಲಿ ಸಂಪೂರ್ತಿಯಾಗಿರುವ ಮೇಲುಗಳಿಂದ ನಮ್ಮನ್ನು ತೃಪ್ತಿಪಡಿಸುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿತ್ಯ ಶಿಖರಗಳ ಅಭಿಲಾಷೆಗೆ ಆಸ್ಪದವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ತಾಳ್ಮೆಯು ಮಹಾಕೃಪೆಯೂ ಆಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿಮ್ಮನ್ನು ಪ್ರಾರ್ಥಿಸುವ ಎಲ್ಲರಿಗೂ ಹೇರಳ ವರಪ್ರಸಾದಗಳನ್ನು ಪಾಲಿಸುವ ದಿವ್ಯ ಹೃದಯವೇ ನಮಗೆ ದಯತೋರಿ ಜೀವಕ್ಕೂ ಪರಿಶುದ್ಧತೆಗೂ ಬುಗ್ಗೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಮ್ಮ ಪಾಪಗಳನ್ನು ಪರಿಹರಿಸುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿಂದೆ ಅವಮಾನಗಳಿಂದ ತುಂಬಿಸಲ್ಪಟ್ಟ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಮ್ಮ ಅಕ್ರಮಗಳ ನಿಮಿತ್ತ ಜಜ್ಜಲ್ಪಟ್ಟ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಮರಣದವರೆಗೂ ವಿಧೇಯರಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಈಟಿಯಿಂದ ತಿವಿಯಲ್ಪಟ್ಟ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸರ್ವೋಪಶಮನ ಬುಗ್ಗೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಮ್ಮ ಜೀವವು ಪುನರುತ್ಥಾನವೂ ಆಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಮ್ಮನ್ನು ಸಮಾಧಾನ ಸಂಧಾನ ಪಡಿಸುವ ಯೇಸುವಿನ ಹೃದಯವೇ ನಮಗೆ ದಯತೋರಿ ಪಾಪಿಗಳಿಗಾಗಿ ಬಲಿಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿಮ್ಮನ್ನು ನಂಬುವವರಿಗೆ ರಕ್ಷಣೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ನಿಮ್ಮಲ್ಲಿ ಮೃತರಾದವರಿಗೆ ನಂಬಿಕೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಸಕಲ ಮೋಕ್ಷವಾಸಿಗಳಾಗಿ ಮನೋಹರದ ಆನಂದವಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮಗೆ ದಯತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ ಸ್ವಾಮಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯತೋರಿ ಸ್ವಾಮಿ ಶಾಂತವೂ ವಿನಯವೂ ಆದ ಹೃದಯವುಳ್ಳ ಯೇಸುವೆ ನಮ್ಮ ಹೃದಯವನ್ನು ತಮ್ಮ ಹೃದಯದ ಹಾಗೆ ಮಾಡಕರುಣಿಸಿರಿ ಸರ್ವಶಕ್ತರಾದ ನಿತ್ಯ ಸರ್ವೇಶ್ವರ ನಿಮ್ಮ ಅತಿ ಪ್ರಿಯರಾದ ಸುತನ ಹೃದಯವನ್ನು ಅವರ ಪಾಪಿಷ್ಟರ ಹೆಸರಿನಲ್ಲಿ ನಿಮಗೆ ಸಲ್ಲಿಸಿದ ಸ್ತುತಿ ಪರಿಹಾರಾದಿಗಳನ್ನು ಕೃಪೆಯಿಟ್ಟು ದೃಷ್ಟಿಸಿರಿ ನಿಮ್ಮ ಕೃಪೆಯನ್ನು ವಿಜ್ಞಾಪಿಸುವವರಿಗೆ ಕ್ಷಮೆಯನ್ನು ಪಾಲಿಸಿರಿ ನಿಮ್ಮೊಂದಿಗೆ ಪವಿತ್ರಾತ್ಮರೊಂದಿಗೆ ಸದಾಕಾಲ ಜೀವಿಸಿ ಆಳುವ ರಾಜ್ಯ ಪರಿಪಾಲಕರೂ ಆಗಿರುವ ನಿಮ್ಮ ಕುಮಾರರಾದ ಯೇಸುಕ್ರಿಸ್ತರ ಮುಖವನ್ನು ನೋಡಿ ನಾವು ಪ್ರಾರ್ಥಿಸುವುದನ್ನು ದಯಪಾಲಿಸಿರಿ ಸ್ವಾಮಿ ಆಮೇನ್ ಬಾಳಲಾರಿನು ಆಲೆ
ಮನಮಿಟ್ಟು ಬಾಳಲಾರೆನು ನಂತಿರವಿರು ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರಿಗಾಗಿ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ ಸೇವಾದರ್ಶಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಇವರು ತಮ್ಮ ಸೇವಾ ಕಾರ್ಯವನ್ನು ತಮ್ಮ ಅಧೀನದಲ್ಲಿರುವ ಸಕಲ ಕ್ರೈಸ್ತ ಸಮುದಾಯದ ಪಾಲನೆಯನ್ನು ನಿಷ್ಠೆಯಿಂದ ಮಾಡಲು ಬೇಕಾದ ಚೈತನ್ಯ ಇವರಿಗೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಪ್ರಭು, ನಿಮ್ಮಿಂದ ಅಭ್ಯಂಗಿತರಾದವರು ಸದಾ ತಮ್ಮ ಸೇವೆಯಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಕಂಡು ಸದಾ ವಿಶ್ವಾಸ ಮತ್ತು ಧೈರ್ಯದಿಂದ ಮುನ್ನಡೆಯಲು ಬೇಕಾದ ವರಪ್ರಸಾದಗಳನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು, ನಾವು ನಮ್ಮ ಯುವಜನತೆಗಾಗಿ ಪ್ರಾರ್ಥಿಸುತ್ತೇವೆ. ಅವರ ಜೀವನದಲ್ಲಿ ಅವರಿಗೆ ಬೇಕಾದ ಉತ್ತಮ ವೃತ್ತಿ ಹಾಗೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬೇಕಾದ ಪ್ರೇರಣಾ ಶಕ್ತಿ ಅವರಿಗೆ ದೊರೆಯಲಿ. ಅವರನ್ನು ತುಂಬು ಹೃದಯದಿಂದ ಪ್ರೀತಿಯಿಂದ ತಮ್ಮನ್ನು ಸ್ವೀಕರಿಸುವಂತೆ ಮಾಡಿರೆಂದು ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇಂದು ನಾವು ಸಕಲ ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರೇರಣೆಯಿಂದ ಅವರಲ್ಲಿ ಕ್ರೈಸ್ತ ವಿಶ್ವಾಸ ಮತ್ತು ಪ್ರೀತಿಯು ಹೆಚ್ಚು ಬಲಯುತವಾಗಿ ಬೆಳೆದು ಅದು ಅವರ ಪ್ರತಿನಿತ್ಯದ ಜೀವನದಲ್ಲಿ ಪಸರಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭುವೇ, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ರಾಷ್ಟ್ರಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ರಾಷ್ಟ್ರಗಳ ನಾಯಕರು ಶಾಂತಿ ಮತ್ತು ಸಮಾಧಾನದಿಂದ ಜಗತ್ತಿನ ಒಳಿತಿಗಾಗಿ ಹಾಗೂ ಜನರ ಏಳಿಗೆಗಾಗಿ ದುಡಿಯಲೆಂದು ಪ್ರಾರ್ಥಿಸೋಣ. ಪ್ರಭು, ಈ ಜಗತ್ತಿನಲ್ಲಿರುವ ಅನಾರೋಗ್ಯ ಪೀಡಿತರಿಗಾಗಿ, ದುಃಖದಲ್ಲಿ ಪರಿತಪಿಸುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಧೈರ್ಯದಿಂದ ತಮ್ಮಲ್ಲಿರುವ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಸಹಿಸಿ ತಮ್ಮ ಜೀವನದಲ್ಲಿ ಈ ಪ್ರಯಾಣದಲ್ಲಿ ಬಂದಿರುವ ಬಿರುಗಾಳಿಯನ್ನು ಎದುರಿಸಲಿ. ನೀವು ಶಕ್ತಿಯಿಂದ ಮತ್ತು ಕರುಣೆಯನ್ನು ಇವರ ಮೇಲೆ ಹರಿಸಿ ಇವರ ಜೀವನದಲ್ಲಿ ಮತ್ತೊಮ್ಮೆ ಸಂತೋಷದ ಆನಂದ ಉಂಟಾಗಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಾವು ಇಂದು ಪ್ರಪಂಚದ ಎಲ್ಲ ನಿರಾಶ್ರಿತರಿಗಾಗಿ ಪ್ರಾರ್ಥಿಸೋಣ.
ಇವರು ತಮ್ಮ ಜೀವನದಲ್ಲಿ ಬಂದಿರುವ ನೋವು ನಿಂದೆ ಮತ್ತು ಸಂಕಷ್ಟಗಳನ್ನು ಸಹಿಸಿಕೊಂಡು ಮುನ್ನಡೆಯಲು ಬೇಕಾದ ಶಕ್ತಿಯನ್ನು ದಯಪಾಲಿಸಿರಿ ನಿಮ್ಮ ಕೃಪೆಯಿಂದ ತಮ್ಮ ಜೀವನದಲ್ಲಿ ಬಂದದಗಿರುವ ಕಷ್ಟದ ಕಾರ್ಮೋಡಗಳು ಮರೆಯಾಗಿ ಮತ್ತೆ ಇವರ ಜೀವನದಲ್ಲಿ ಸುಖ ಶಾಂತಿ ದೊರೆಯಲೆಂದು ಪ್ರಾರ್ಥಿಸುತ್ತೇವೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭುವೇ ಸಂಕಷ್ಟಕ್ಕೆ ಒಳಗಾಗಿರುವ ಎಲ್ಲಾ ಜನರಿಗಾಗಿ ಪ್ರಾರ್ಥಿಸೋಣ ಈ ಸಂಕಷ್ಟದಿಂದ ಅವರು ಹೊರಬರಲು ಬೇಕಾದ ಎಲ್ಲಾ ನೆರವು ಶಕ್ತಿ ಇವರಿಗೆ ದೊರೆಯಲಿ ಮತ್ತು ಇಂತಹ ಸಮಯದಲ್ಲಿ ಅವರು ಧೈರ್ಯಗುಂದದೆ ಮತ್ತೆ ಮೊದಲಿನಂತಾಗಲು ಇವರಿಗೆ ಬೇಕಾದ ಮಾರ್ಗದರ್ಶನ ನೀಡಿರೆಂದು ಪ್ರಾರ್ಥಿಸುತ್ತೇವೆ ಪ್ರಭುವೇ ಕೊರೋನಾ ಮಹಾಮಾರಿಯಿಂದ ಬಳಲುತ್ತಿರುವ ಚಿಂತೆಗೆ ಒಳಗಾಗಿರುವ ಸಕಲ ಜನರಿಗಾಗಿ ಪ್ರಾರ್ಥಿಸುತ್ತೇವೆ ಈ ಮಹಾಮಾರಿಯಿಂದ ಜಗತ್ತಿಗೆ ಆದಷ್ಟು ಬೇಗ ಮುಕ್ತಿ ದೊರೆಯಲು ಜನರಲ್ಲಿ ಉಂಟಾಗಿರುವ ಆತಂಕಗಳು ದೂರವಾಗಲು ಇವರಲ್ಲಿ ಶಕ್ತಿ ಚೈತನ್ಯ ದಯಪಾಲಿಸಿರೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಪ್ರಭುವೇ ಪುನರುತ್ಥಾನದ ನಂಬಿಕೆಯಿಂದ ನಮ್ಮನ್ನು ಅಗಲಿರುವ ಎಲ್ಲ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸುತ್ತೇವೆ ಪ್ರಭುವೇ ನೀವೇ ಈ ಜಗತ್ತಿನ ಬೆಳಕು ಮತ್ತು ಆನಂದ ಇವು ನಮ್ಮನ್ನು ಅಗಲಿದ ಭಕ್ತಾದಿಗಳಲ್ಲಿ ಸದಾ ಪಸರಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಎಷ್ಟೇ ದೂರ ಹೋದರೂ ಅವರು ನಮ್ಮನ್ನು ಅರಸಿ ಬರುತ್ತಾರೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ತೃಪ್ತ ಮನಸ್ಸನ್ನು ನೀಡುತ್ತಾರೆ ಯೇಸು ಕ್ರಿಸ್ತರೇ ಅವರ ಪ್ರೀತಿಯ ಪ್ರತಿಬಿಂಬ ಅವರ ವಾಣಿ ಮಾನವ ಕುಲದ ಒಳಿತಿಗಾಗಿ ನಮ್ಮನ್ನೇ ಬಲಿಯಾಗಿ ಅರ್ಪಿಸಿ ತಂದೆ ದೇವರ ಪ್ರೀತಿಯನ್ನು ನಮಗೆ ತೋರಿಸಿಕೊಟ್ಟವರು ಈಗ ಭಕ್ತಿಭಾವದಿಂದ ತುಂಬು ಹೃದಯದಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಶ್ಲೋಕ ನಾವು ನಿಮ್ಮನ್ನು ವಿಶ್ವಾಸಿಸುತ್ತೇವೆ ದೇವರ ಅನಂತ ವಾಣಿಯಾದ ಯೇಸುವೆ ದೈವ ಮಹಿಮೆಯ ಬೆಳಕಾಗಿರುವ ಯೇಸುವೆ ಮಹಿಮಾವಂತ ಅರಸರಾಗಿರುವ ಯೇಸುವೆ ಮಾನವರೆಲ್ಲರ ನಿಷ್ಠಾವಂತ ಸ್ನೇಹಿತರಾಗಿರುವ ಯೇಸುವೆ ಮನುಕುಲದ ನ್ಯಾಯಾಧೀಶರಾದ ಯೇಸುವೆ ಜೀವ ಜಲದ ಚಿಲುಮೆಯಾಗಿರುವ ಯೇಸುವೆ ನಿತ್ಯಕ್ಕೂ ನಮ್ಮೊಂದಿಗೆ ಜೀವಿಸುವ ಯೇಸುವೆ ನಮ್ಮ ರಕ್ಷೆಗಾಗಿ ಶಿಕ್ಷೆಯನ್ನು ಅನುಭವಿಸಿದ ಯೇಸುವೆ ನಿಂದೆ ಅವಮಾನಗಳಿಗೆ ಗುರಿಯಾದ ಯೇಸುವೆ ನಮಗಾಗಿ ರಕ್ತಧಾರೆಯನ್ನು ಹರಿಸಿದ ಯೇಸುವೆ ದೈವಿಕ ಮಹಿಮೆಯಿಂದ ಪುನರುತ್ಥಾನಗೊಂಡ ಯೇಸುವೆ ನಮ್ಮ ಜೀವವು ಪುನರುತ್ಥಾನವು ಆಗಿರುವ ಯೇಸುವೆ ದೇವದೂತರ ಆನಂದವಾಗಿರುವ ಯೇಸುವೆ ಸ್ವರ್ಗೀಯ ಸಂಭಾವನೆಯಾಗಿರುವ ಯೇಸುವೆ
ಅದೃಶ್ಯ ದೇವರ ಸದೃಶ್ಯ ರೂಪವಾಗಿರುವ ಯೇಸುವೆ ನಾವು ನಿಮ್ಮನ್ನು ವಿಶ್ವಾಸಿಸುತ್ತೇವೆ ಯೇಸುವಿನಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೇವೆ ಈ ವಿಶ್ವಾಸವು ಶಾಶ್ವತವಾಗಿಯೂ ದೃಢವಾಗಿಯೂ ಇರುವಂತೆ ಅವರೇ ಅನುಗ್ರಹ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಕೃತಜ್ಞತೆ ಮಾನವೀಯ ಗುಣ ನಾವು ಪಡೆದ ಕೊಡುಗೆಗಳಿಗೆ ಏನಾದರೂ ಕೊಡಬಹುದಾದರೆ ಅದು ಕೃತಜ್ಞತೆಯೊಂದೇ ಮನುಷ್ಯನ ನಡುವಿನ ಸಂಬಂಧಗಳಲ್ಲಿ ಇದು ಎಷ್ಟು ಸತ್ಯವೋ ದೇವರ ಮತ್ತು ಮಾನವನ ನಡುವಿನ ಸಂಬಂಧದಲ್ಲಿ ಇನ್ನಷ್ಟು ಸತ್ಯ ದೇವರು ತಾವು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ನಮ್ಮಿಂದ ಕೃತಜ್ಞತೆ ನಿರೀಕ್ಷಿಸಲಾರರು ಆದರೆ ನಾವು ಕೃತಜ್ಞತೆ ಸೂಚಿಸದೆ ಕೃತಜ್ಞರಾಗಿ ಹೋದರೆ ದೇವರ ವರವನ್ನು ಅವರ ಅನುಗ್ರಹವನ್ನು ದಕ್ಕಿಸಿಕೊಳ್ಳಲಾರೆವು ಪ್ರಾರ್ಥಿಸೋಣ ಪ್ರಭು ಯೇಸುವೆ ನಾವು ಅನೇಕ ಸಾರಿ ನಿಮ್ಮಿಂದ ವರದಾನಗಳನ್ನು ಪಡೆದಿದ್ದೇವೆ ಹಲವೊಮ್ಮೆ ಕೃತಜ್ಞತೆ ಹೇಳುವುದನ್ನು ಮರೆತಿದ್ದೇವೆ ಈಗ ಈ ವಿಶೇಷ ಸಂದರ್ಭದಲ್ಲಿ ನಿಮಗೆ ನನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಮನದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಶ್ಲೋಕ ಯೇಸುವೆ ನಿಮಗೆ ವಂದನೆ ಯೇಸುವೆ ನಿಮಗೆ ವಂದನೆ ನಮ್ಮನ್ನು ಸೃಷ್ಟಿಸಿದಕ್ಕಾಗಿ ಯೇಸುವೆ ನಿಮಗೆ ವಂದನೆ ನಮ್ಮ ತಂದೆ ತಾಯಿರಿಗಾಗಿ ಯೇಸುವೆ ನಿಮಗೆ ವಂದನೆ ನಮ್ಮ ಗುರು ಹಿರಿಯರಿಗಾಗಿ ಯೇಸುವೆ ನಿಮಗೆ ವಂದನೆ ನಮಗೆ ದೀಕ್ಷಾ ಸ್ಥಾನ ನೀಡಿದ ಗುರುಗಳಿಗಾಗಿ ಯೇಸುವೆ ನಿಮಗೆ ವಂದನೆ ನೀವು ನಮಗಿತ್ತ ಸುಖ ಸಂತೋಷಗಳಿಗಾಗಿ ಯೇಸುವೆ ನಿಮಗೆ ವಂದನೆ ನಮಗೆ ವಾಸಕ್ಕೊಂದು ಮನೆ ನೀಡಿದಕ್ಕಾಗಿ ಯೇಸುವೆ ನಿಮಗೆ ವಂದನೆ ನಮ್ಮ ಸ್ನೇಹಿತರಿಗಾಗಿ ಯೇಸುವೆ ನಿಮಗೆ ವಂದನೆ ನಾವು ತಪ್ಪು ಮಾಡಿದಾಗಲೆಲ್ಲ ನಮ್ಮನ್ನು ಕ್ಷಮಿಸಿದಕ್ಕಾಗಿ ಯೇಸುವೆ ನಿಮಗೆ ವಂದನೆ ಪರಮ ಪ್ರಸಾದದ ಮೂಲಕ ದಿವ್ಯ ಭೋಜನವಾಗಿ ಬಂದಿದ್ದಕ್ಕಾಗಿ ಯೇಸುವೆ ನಿಮಗೆ ವಂದನೆ ನಮ್ಮ ಆರೋಗ್ಯ ಭಾಗ್ಯಕ್ಕಾಗಿ ಯೇಸುವೆ ನಿಮಗೆ ವಂದನೆ ಶೋಧನೆಗಳನ್ನು ಜಯಿಸಲು ಶಕ್ತಿ ನೀಡಿದಕ್ಕಾಗಿ ಯೇಸುವೆ ನಿಮಗೆ ವಂದನೆ ಧರ್ಮಸಭೆ ಮತ್ತು ನಮ್ಮ ಧರ್ಮ ಪಾಲಕರಿಗಾಗಿ ಯೇಸುವೆ ನಿಮಗೆ ವಂದನೆ ನಾವು ಜೀವಿಸುತ್ತಿರುವ ಸುಂದರ ಜಗತ್ತಿಗಾಗಿ ಯೇಸುವೆ ನಿಮಗೆ ವಂದನೆ ನಮಗಾಗಿ ನಿರಂತರ ಪ್ರಾರ್ಥಿಸಿ ಕಾದಿರುವ ಮಾತೆ ಮರಿಯಮ್ಮನವರಿಗಾಗಿ ನಿಮಗೆ ವಂದನೆ ಪರಮ ಪ್ರಸಾದದ ಈ ಅದ್ಭುತ ಕೊಡುಗೆಗಾಗಿ ಯೇಸುವೆ ನಿಮಗೆ ವಂದನೆ ನೀವು ನೀಡಿರುವ ಯಾಜಕರಿಗಾಗಿ ಯೇಸುವೆ ನಿಮಗೆ ವಂದನೆ ದೇವರ ಪ್ರೀತಿಯಲ್ಲಿ ಮುನ್ನಡೆಯಲು ಗುರು ಹಿರಿಯರನ್ನು ಪೋಷಕರನ್ನು ಹಿತೇಶಿಗಳನ್ನು ಆಪ್ತ ಸ್ನೇಹಿತರನ್ನು ಕೊಟ್ಟಿದ್ದಕ್ಕಾಗಿ ಯೇಸುವೆ ನಿಮಗೆ ವಂದನೆ ಎಲ್ಲ ಕ್ರೈಸ್ತ ಕುಟುಂಬಗಳು ದೇವರ ಅನುಗ್ರಹದಲ್ಲಿ ಬೆಳೆಯಲು ಕೃಪಾವರಗಳನ್ನು ನೀಡಿದಕ್ಕಾಗಿ ಯೇಸುವೆ ನಿಮಗೆ ವಂದನೆ ನಮ್ಮನ್ನು ಎಲ್ಲ ಆಪತ್ತುಗಳಿಂದ ತಪ್ಪಿಸಿದಕ್ಕಾಗಿ ಯೇಸುವೆ ನಿಮಗೆ ವಂದನೆ ನಿಮ್ಮ ಅನುಗ್ರಹದಲ್ಲಿ ಬಾಳಲು ಪ್ರತಿದಿನವನ್ನು ನಮಗೆ ನೀಡುವುದಕ್ಕಾಗಿ ಯೇಸುವೆ ನಿಮಗೆ ವಂದನೆ ಪ್ರಿಯರೇ ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ನಮ್ಮ ಮುಂದಿನ ಬದುಕು ಭವಿಷ್ಯ ಎಲ್ಲವೂ ಅವರದೇ ಆಗಿದೆ ಈ ಆರಾಧನೆಯ ಕೊನೆಯಲ್ಲಿ ಈ ಪರಮ ಪ್ರಸಾದದಲ್ಲಿ ಇರುವ ಯೇಸುವೆ ಸದಾ ನಮ್ಮೊಡನೆ ಇದ್ದಾರೆ ಎಂಬ ವಿಶ್ವಾಸವನ್ನು ದೃಢವಾಗಿಸಿಕೊಳ್ಳೋಣ ಅವರು ನಮ್ಮೊಂದಿಗಿದ್ದರೆ ನಾವು ಯಾವುದಕ್ಕೂ ಅಂಜುವ ಅಗತ್ಯವಿಲ್ಲ ಕೀರ್ತನೆಕಾರ ಹೇಳುವಂತೆ ದೇವರೇ ನನ್ನ ಕುರಿಗಾಹಿ ನನಗಿನ್ನೇನು ಕೊರತೆ ಇಲ್ಲ Thank you.
ಪ್ರಾರ್ಥಿಸೋಣ. ಕರ್ತರೆ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Thank you.